ಶಿಕ್ಷೆ ಸಂಸಾರದ ಕಣ್ಣೆಂದು ಜಗತ್ತೇ ಕೂಗಿ ಹೇಳುತ್ತಿರುವಾಗ ಆ ಹೆಣ್ಣಿನ ಬಾಳು ಎಂದು ಸೀತೆಂದು ಬಿಸಾಕಿದ ಕಬ್ಬಿನ ಸಿಪ್ಪೆ ಅಂತ ಆಯಿತು ಕೈಯಲ್ಲಿ ಕಾಸಿಲ್ಲದೆ ಈ ಬಡತನ ಎರಡು ಎಕರೆ ಜಮೀನು ಮಾರಿದರು ಇನ್ನೂ ಹಣದ ಕೊರತೆಯಾಗಿ ಸಾಲದೆ ವರದಕ್ಷಿಣೆ ಎಂಬ ಗಾಂಡದಂತಕ್ಕೆ ಸಿಲುಕಿ ನನ್ನ ಸಂಸಾರದ ಹಂತ ಸಮೇತ ತೊಂದರಿಸಿ ಹೋಯಿತು ನಾಳೆ ನನ್ನ ತಮ್ಮ ಬಂದು ಅಣ್ಣ ನಮ್ಮ ಆಸ್ತಿಯಲ್ಲಿ ಎಂದು ಕೇಳಿದರೆ ಹೇಳಲು ಚಿಂತೆ ಇನ್ನೊಂದೆಡೆ ಮದುವೆಯ ಮುಂಚೆ ಗರ್ಭ ಧರಿಸಿದ ಚಿಂತೆ ಯಾವುದು ಅಂತ ಬಿಡಿಸಿ ಹೇಳಲಿ ನಾನು ಅವನಿಗೆ ಈ ವಿಷಯ ವಿಸ್ತಾರವಾದ ಮುನ್ನವೇ ಇನ್ನು 25,000 ರೂಪಾಯಿ ಹೇಗಾದರೂ ಮಾಡಿ ಬಂದಿಸಬೇಕು ಹೋ ಅಣ್ಣನ ದೈವವೇ ನೀವಾದರೂ ನನ್ನ ಚರಿತ್ರೆ ಕಂಡು 10-20 ರಂತೆ ದಾನ ಮಾಡಿ ನನ್ನ ತಂಗಿಯ ತಾಳಿಗಾಗಿ ಕೊಟ್ಟ ಮಾತು ಉಳಿಸಿಕೊಡರಪ್ಪ ನನಗೂ ಇವಳು
ತಂದು ಆಳ ಮಗನೇವನು ಏಯ್ ಮುಚ್ಚು ಬಾಯಿ ಆಳ ಮಗನಾದ ನಿನಗೆ ಎಷ್ಟು ಸಾಕು ಆಳ ಮಗ ಆಳ ಮಗ ಹೌದು ಸಂಜಯ್ ನಾನು ಆಳ ಮಗ ಆದರೆ ಹೆತ್ತವರ ಕೈಸೆ ಹೆತ್ತವರ ಆಶ್ರಯದಲ್ಲಿ ಬೆಳೆದ ನೀನು ಮುತ್ತಿಟ್ಟವರ ಕೈಸರೆಯಾಗಿ ಬೆಳೆದು ಮುತ್ತಿಟ್ಟವರ ಕೈಸರೆಯಾಗಿ ಬದುಕೋ ನೀನು ಈ ರೀತಿ ಮಾತನಾಡಬೇಕಾದರೆ ನಿಜವಪ್ಪ ಯಾಕೆಂದರೆ ಇದು ಕಲಿಯುಗ ಈ ಕಲಿಯುಗದ ಕಲಿಕೆ ಸೀರಿ ಹಿಡಿದು ಬದುಕುವ ಗಂಡಸರಲ್ಲ ಅನ್ನೋದೇ ಹೀಗೆ ಬಡ ಹುಟ್ಟಿದ ಅಣ್ಣನಿಗೆ ಆಳು ಮಗ ನೀನೆಂದು ಹೇಳಬೇಕಾದರೆ ನೀನು ನೀನು ನನ್ನ ತಂದೆಯ ಸೂಳೇ ನಿನ್ನ ಹಾಗೆ ಜೀವಂತವಾಗಿ ಬಿಟ್ಟರೆ ನೀನೇ ನನಗೆ ಮರ್ತು ನಮಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಪ್ರತಿ ಹೆಜ್ಜೆಗೂ ನಿಮ್ಮಂತವರಿಗೆ ಬಗ್ಗಿ ನಡೆಯುತ್ತಿದ್ದೆ ನನಗೆ ಆದರೆ ನನಗೆ ನನ್ನ ಮಾನ ಮುಖ್ಯ ಭಿಕ್ಷೆ ಬೇಡುವುದರಲ್ಲೊಂದು ಮೋಕ್ಷವಿದೆ ಅದು ನಿನ್ನಂತವನಿಗೇನು ಗೊತ್ತು ನಾಲಕ ಇಂಥ ಬಂಡರ ಬೆನ್ನು ಹತ್ತಿ ನಿಂತೆ ಎತ್ತಿ ಹಾಕಿದ ಕೂಳು ತಿಂದು ಹೇಳುವ ನಿನಗೇನು ಗೊತ್ತು ಇದರ ಮಹತ್ವ ಅಯ್ಯೋ ನನ್ನ